ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ. ನಿನ್ನೆ ಹಲವು ಸ್ಟಾಕ್ಗಳ Q4 ರಿಸಲ್ಟ್ ಅನೌನ್ಸ್ ಆಗಿದೆ. ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವೆಲ್ಲ ಸ್ಟಾಕ್ಗಳನ್ನು ಇವತ್ತು ನಾವು ಫೋಕಸಲ್ಲಿ ಇಡಬೇಕು, ಯಾವ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬೇರೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ಡೌ ಜಾನ್ಸ್ ಅಲ್ಲಿ ನೋಡಬಹುದು 253 points ಅಥವಾ 0.67% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓವರಾಲ್ ಒಳ್ಳೆ ಪರ್ಫಾರ್ಮೆನ್ಸ್ ಡೌ ಜಾನ್ಸ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ನಂತರ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 169 points ಅಥವಾ ಮೋರ್ ದನ್ 1% ರ್ಯಾಲಿ ನಾಸ್ಡಾಕ್ ಅಲ್ಲೂ ಕೂಡ ಕಂಡು ಬಂದಿದೆ. ನಿನ್ನೆ ನಮ್ಮ ಮಾರ್ಕೆಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೋಡೋಣ ಇವತ್ತು ನಮ್ಮ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ. ನಂತರ ADRಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇನ್ಫೋಸಿಸ್ ADR ಅಲ್ಲಿ ನೋಡಬಹುದು ಆಲ್ಮೋಸ್ಟ್ 3% ರ್ಯಾಲಿ ಕಂಡುಬಂದಿದೆ. ವಿಪ್ರೋದಲ್ಲೂ ಕೂಡ ಮೋರ್ ದೆನ್ 5% ರ್ಯಾಲಿ ಕಂಡುಬಂದಿದೆ. HDFC ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ 1.27%. ICICI ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ 1.6%. ಹಾಗೆ ಡಾಕ್ಟರ್ ರೆಡ್ಡಿಸ್ ನೋಡಬಹುದು 1.42% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓವರಾಲ್ ADRಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಎಕ್ಸೆಪ್ಟ್ HDFC ಬ್ಯಾಂಕ್. ವಿಪ್ರೋ ಅಂಡ್ ಇನ್ಫೋಸಿಸ್ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾವೆ. ಸೊ ನೋಡೋಣ ನಮ್ಮ IT ಸೆಕ್ಟರ್ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ FISDIS ಆಕ್ಟಿವಿಟೀಸ್ ಕಡೆ ಬಂದರೆ ನಿನ್ನೆ FIS ಕಡೆಯಿಂದ 2915 crore ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ. DIS ಕಡೆಯಿಂದ 3542 crore ನೆಟ್ ಬೈಯಿಂಗ್ ಕಂಡು ಬಂದಿದೆ. ಇವರಿಂದ ಕಂಟಿನ್ಯೂಸ್ ಆಗಿ ನೆಟ್ ಸೆಲ್ಲಿಂಗ್ ಬರ್ತಾನೆ ಇದೆ. ಅಟ್ ದ ಸೇಮ್ ಟೈಮ್ DIS ಬೈ ಮಾಡ್ತಾನೆ ಇದ್ದಾರೆ. ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದರೆ ರಿಲಯನ್ಸ್ ಇಂಡಸ್ಟ್ರೀಸ್ನ ರಿಸಲ್ಟ್ನ ಈಗಾಗಲೇ ನಾವು ನೋಡಿದ್ದೀವಿ. ಒಳ್ಳೆ ರಿಸಲ್ಟನ್ನು ಅನೌನ್ಸ್ ಮಾಡಿದೆ. ಇದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋದು ಬಾಕಿ ಉಳಿದಿದೆ. ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸನ್ನು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಇದರ ನಂಬರ್ಸ್ಗೆ ಅಪ್ರಿಷಿಯೇಟ್ ಮಾಡುತ್ತಾ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬರುತ್ತಂತ. ಇನ್ ಕೇಸ್ ಒಳ್ಳೆ ಪ್ರಮಾಣದ ರ್ಯಾಲಿ ಏನಾದರೂ ಕಂಡು ಬಂದರೆ ಓವರಾಲ್ ಮಾರ್ಕೆಟ್ ಅನ್ನು ಕೂಡ ಮೇಲೆತ್ತುವಂಥ ಚಾನ್ಸಸ್ ಇರುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್. ಯಾಕಂದರೆ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರೋ ಅಂತ ಕಂಪನಿ. ಹಾಗಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಮೇಲೆ ನಿಮ್ಮ ಗಮನ ಇರಲಿ. ರಿಸಲ್ಟ್ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನೆಕ್ಸ್ಟ್ ರಾಮಾ ಸ್ಟೀಲ್ ಟ್ಯೂಬ್ಸ್. ನಿನ್ನೆ ಈಗಾಗಲೇ ಸ್ಟಾಕಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ. ಕಂಪನಿ FPO ತರೋ ಅಂತ ನಿರ್ಧಾರವನ್ನು ಮಾಡಿದೆ. ಆದರೆ ಇದನ್ನು EGM ಅಲ್ಲಿ ಅಪ್ರೂವಲ್ ತಗೊಳ್ಬೇಕಾಗುತ್ತೆ. ಅಪ್ರೂವಲ್ ತಗೊಂಡ ನಂತರ FPO ಬರೋ ಅಂತ ಚಾನ್ಸಸ್ ಇರುತ್ತೆ. ಸೊ 1ನೇ ತಾರೀಕು EGM ಕರೆದಿದೆ. ಎಕ್ಸ್ಟ್ರಾಆರ್ಡಿನರಿ ಜನರಲ್ ಮೀಟಿಂಗ್ EGM ಅಂದರೆ. AGM ಅಂದರೆ ಆನ್ಯುವಲ್ ಜನರಲ್ ಮೀಟಿಂಗ್. ಇನ್ ಕೇಸ್ ಒಂದಕ್ಕಿಂತ ಹೆಚ್ಚು ಜನರಲ್ ಮೀಟಿಂಗ್ ಅನ್ನು ವರ್ಷದಲ್ಲಿ ಕಂಡಕ್ಟ್ ಮಾಡಿದ್ರೆ ಅದನ್ನು EGM ಅಂತ ಕರೀತಾರೆ, ಎಕ್ಸ್ಟ್ರಾಆರ್ಡಿನರಿ ಜನರಲ್ ಮೀಟಿಂಗ್ ಅಂತ. ಸೊ FPO ಬಗ್ಗೆ ನಿರ್ಧಾರವನ್ನು ತಗೊಳ್ಳಿಕ್ಕೆ EGM ಅನ್ನು ಕರೆದಿದೆ. ಜೊತೆಗೆ ವೋಟಿಂಗ್ ಕೂಡ ಇರುತ್ತೆ June 1. ಜೂನ್ ನಂತರ FPO ಬರುತ್ತೆ. ಬಂದರೆ 500 crore ಫಂಡ್ ರೈಸ್ ಮಾಡೋ ಅಂತ ನಿರ್ಧಾರವನ್ನು ತಗೊಂಡಿದೆ. ನಿನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ಬಂದಿದೆ. ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡ್ಬೋದು ಇಲ್ಲಿ, 1900 crore ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು. ಇಲ್ಲಿ ಬಲ್ಕ್ ಇನ್ವೆಸ್ಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ. ಸೊ ರಿಸ್ಕ್ ರಿವಾರ್ಡ್ಗೆ ತಕ್ಕಂತೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಎಸ್ಪೆಷಲಿ ನಿಮ್ಮ ರಿಸ್ಕ್ ಅಪೆಟೈಟ್ ಏನು ಹೇಳುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೇಕು. ಸೊ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ, ಅದರಲ್ಲಿ ಏನು ಡೌಟ್ ಇಲ್ಲ. 12 rupees ಏನಕ್ಕಿದೆ ಅಂತಂದ್ರೆ ಇದೊಂದು ಪೆನ್ನಿ ಸ್ಟಾಕ್ ಆಗಿರೋದು. ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬೋನಸ್ಅನ್ನು ರೆಗ್ಯುಲರ್ ಆಗಿ ಕೊಟ್ಟಿರೋದ್ರಿಂದ ಸ್ಟಾಕ್ ಪ್ರೈಸ್ ಕಡಿಮೆ ಕಾಣ್ತಾ ಇದೆ ಅಷ್ಟೇ. ಇನ್ ಕೇಸ್ ಲಾಸ್ಟ್ 2 years ಬೋನಸ್ ಸ್ಪ್ಲಿಟ್ ಕೊಟ್ಟಿಲ್ಲ ಅಂತಂದ್ರೆ ಮೋರ್ ದನ್ 600-700 rupees ಇರ್ತಾ ಇತ್ತು ಈ ಸ್ಟಾಕ್ ಪ್ರೈಸ್. ಕಂಟಿನ್ಯೂಸ್ ಆಗಿ ಬೋನಸ್ ಸ್ಪ್ಲಿಟ್ ಕೊಡ್ತಾ ಇದೆ, ಹಾಗಾಗಿ ಪ್ರೈಸು ಕಡಿಮೆ ಆಗಿದೆ ಅಷ್ಟೇ. ನೆಕ್ಸ್ಟ್ ತೇಜಸ್ ನೆಟ್ವರ್ಕ್ಸ್ನ ರಿಸಲ್ಟ್ ಅನೌನ್ಸ್ ಆಗಿದೆ ನಿನ್ನೆ. ಸೊ ರಿಸಲ್ಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಹಾಗಾಗಿನೇ ಈ ರೀತಿ ರ್ಯಾಲಿ ಕೂಡ ಕಂಡು ಬಂದಿದೆ. ಡ್ಯೂರಿಂಗ್ ದ ಮಾರ್ಕೆಟ್ ನಿನ್ನೆ ರಿಸಲ್ಟ್ ಅನೌನ್ಸ್ ಆಗಿದ್ದು. ಅನೌನ್ಸ್ ಆದ್ಮೇಲೆ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಟೆಲಿಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟಾಟಾ ಗ್ರೂಪ್ ಇಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನು ತಗೊಂಡಿದೆ. ಸೊ ಆ ಕಾರಣಕ್ಕಾಗಿ ಸುಮಾರು ಜನ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಈ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ರ್ಯಾಲಿ ಬಂದ ನಂತರ ಕರೆಕ್ಷನ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ನೀವು ಇಲ್ಲಿ ನೋಡಬಹುದು 6 months ಪರ್ಫಾರ್ಮೆನ್ಸ್ ಯಾವ ರೀತಿ ಡೌನ್ ಆಗಿತ್ತು ಅಂತ. ಈಗ ಒಳ್ಳೆ ರಿಕವರಿ ಕೂಡ ಆಗಿದೆ, ಫ್ಲಾಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ 1 year ಪರ್ಫಾರ್ಮೆನ್ಸ್ 44%. 5 years ಪರ್ಫಾರ್ಮೆನ್ಸ್ ನೋಡ್ಬೋದು. ಚೆನ್ನಾಗೇ ರ್ಯಾಲಿ ಬಂದ ನಂತರ ಅಬ್ವಿಯಸ್ಲಿ ಕರೆಕ್ಷನ್ ಬರುತ್ತೆ, ಎಲ್ಲ ಕಡೆ ಇದೆ ನೋಡ್ಬೋದು. ಇಲ್ಲೂ ರ್ಯಾಲಿ ಬಂದಿದೆ, ಇಲ್ಲೂ ಕರೆಕ್ಷನ್ ಇದೆ. ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಓಕೆ, ಬಟ್ ರಿಸ್ಕಿ ಸ್ಟಾಕ್ ಅದ್ರ ಕಡೆ ಕೂಡ ಗಮನ ಇರಲಿ. ತುಂಬಾ ಜನ ಟಾಟಾ ಗ್ರೂಪ್ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಬೈ ಮಾಡುವಂತ ಚಾನ್ಸಸ್ ಇರುತ್ತೆ. ಬೈ ಮಾಡಿದ್ದಾರೆ ಕೂಡ ಈ ಹಿಂದೆ, ಬಟ್ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ಕೂಡ ನೋಡಿ ಡಿಸಿಷನ್ ತಗೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದ್ರೆ ಮಹೀಂದ್ರಾ ಲಾಜಿಸ್ಟಿಕ್ಸ್. ನಿನ್ನೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಪ್ರಾಫಿಟ್ ಇಂದ ಲಾಸ್ಗೆ ಹೋಗಿದೆ ಕಂಪನಿ. ಬಟ್ ರೆವಿನ್ಯೂ ವೈಸ್ ಓಕೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಲಾಸ್ಟ್ ಕ್ವಾರ್ಟರ್ 20 lakh ಪ್ರಾಫಿಟ್ ಇದ್ದಿದ್ದು ಈಗ ಆಲ್ಮೋಸ್ಟ್ 12 crore ಲಾಸ್ಗೆ ಹೋಗಿದೆ. ಜೊತೆಗೆ ಎಬಿಟ್ಡಾ ಕೂಡ ಕಡಿಮೆ ಆಗಿದೆ, ಮಾರ್ಜಿನ್ ಕೂಡ ಕಡಿಮೆ ಆಗಿದೆ. ಸ್ವಲ್ಪ ನೆಗೆಟಿವ್ ಇದೆ ಪರ್ಫಾರ್ಮೆನ್ಸು, ಬಟ್ ನೋಡೋಣ ಸ್ಟಾಕಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಐನಾಕ್ಸ್ ವಿಂಡ್. ಐನಾಕ್ಸ್ ವಿಂಡ್ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ 25 ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಆಕ್ಚುಲಿ ನ್ಯೂಸ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದಿದೆ, ಬೋನಸ್ ಬಗ್ಗೆ
ಇವತ್ತು ಐನಾಕ್ಸ್ ವಿಂಡ್ ಅನ್ನ ನಿಮ್ಮ ರಡಾರ್ಲಿ ಇಟ್ಕೊಂಡಿರಿ. 25ನೇ ತಾರೀಕು ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಇನ್ನು ಬೋನಸ್ ಕೊಡಬೇಕಾ ಬೇಡವಾ, ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಕೊಡಬೇಕು ಎಲ್ಲನೂ ಕೂಡ 25ನೇ ತಾರೀಕು ಡಿಸೈಡ್ ಆಗುತ್ತೆ. ಇದನ್ನ ರಡಾರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಕೆಪಿ ಎನರ್ಜಿ, ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ, ಸ್ಟಾಕ್ ಅನ್ನ ಬೈ ಮಾಡಬಹುದಂತ. ಇದೊಂದು SME ಸ್ಟಾಕ್. SME ಸ್ಟಾಕ್ಸ್ ಅಂತಂದ್ರೆ ನೀವು ಬಲ್ಕ್ ಅಲ್ಲಿ ಬೈ ಮಾಡಬೇಕಾಗುತ್ತೆ. ಇದರಲ್ಲಿ ಮಿನಿಮಮ್ ಕ್ವಾಂಟಿಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 500 ಇರ್ಬೋದು ಅಥವಾ 1000 ಇರ್ಬೋದು. ಇನ್ ಕೇಸ್ 1000 ಕ್ವಾಂಟಿಟಿ ಮಿನಿಮಮ್ ಇದೆ ಅಂತಂದ್ರೆ ನೀವು 1000 ಕ್ವಾಂಟಿಟಿ ಬೈ ಮಾಡಬೇಕು. 1-2 ಬೈ ಮಾಡ್ಲಿಕ್ಕೆ ಆಗೋದಿಲ್ಲ, 10-100 ಬೈ ಮಾಡೋಕ್ಕಾಗೋದಿಲ್ಲ. ಹಾಗೆ ಸೆಲ್ ಮಾಡುವಾಗಲೂ ಅಷ್ಟೇ, ನೀವು ಸೆಲ್ ಮಾಡಬೇಕು ಅಂತಂದ್ರೆ ಅಷ್ಟು ಕ್ವಾಂಟಿಟಿ ಏನಿರುತ್ತೆ ಅಷ್ಟನ್ನ ಬೈ ಮಾಡೋರು ಸಿಗಬೇಕಾಗುತ್ತೆ. ಆಗ ಮಾತ್ರ ಸೆಲ್ ಎಕ್ಸಿಕ್ಯೂಷನ್ ಆಗುತ್ತೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ, ನಿಮ್ಮ ಹತ್ರನೇ ಉಳ್ಕೊಳ್ಳುತ್ತೆ. SME ಸ್ಟಾಕ್ಗಳಲ್ಲಿ ಇದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಸಣ್ಣ ಇನ್ವೆಸ್ಟರ್ಗಳಿಗೆ ಇವು ರಿಸ್ಕಿ ಸ್ಟಾಕ್ಗಳು. ಇದು KPI ಗ್ರೀನ್ ಕಂಪನಿಯ ಗ್ರೂಪ್ನ ಕಂಪನಿ. KPI ಗ್ರೀನ್ ಕೂಡ ಮೊದಲಿಗೆ SME ಸ್ಟಾಕ್ ಆಗಿತ್ತು, ನಂತರ ಅದನ್ನ ನಾರ್ಮಲ್ ಇಕ್ವಿಟಿ ಆಗಿ ಲಿಸ್ಟ್ ಮಾಡಿದ್ರು. ಹಾಗಾಗಿ ಈಗ ಅಲ್ಲಿ ಎಷ್ಟು ಬೇಕಾದರೂ ತಗೊಳ್ಬೋದು. ಬಟ್ ಇಲ್ಲಿ ಮಿನಿಮಮ್ ಕ್ವಾಂಟಿಟೀಸ್ ಇರುತ್ತೆ, ಬೈ ಮಾಡುವಾಗಲೂ ಅಷ್ಟನ್ನೇ ಬೈ ಮಾಡಬೇಕು, ಸೆಲ್ ಮಾಡುವಾಗಲೂ ಕೂಡ ಅಷ್ಟನ್ನೇ ಸೆಲ್ ಮಾಡಬೇಕಾಗುತ್ತೆ. ಬಲ್ಕ್ ಇನ್ವೆಸ್ಟ್ಮೆಂಟ್ನ ಕಾರಣಕ್ಕೆ ಸಣ್ಣ ಇನ್ವೆಸ್ಟರ್ಗಳಿಗೆ ಇವು ರಿಸ್ಕಿ ಸ್ಟಾಕ್ಗಳು. ಬಟ್ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ, ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಳ್ಳೆ ನ್ಯೂಸ್ ಕೂಡ ಬಂದಿದೆ. ಕಂಪನಿಗೆ 9 MW ವಿಂಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಸುದ್ದಿಲಿರುತ್ತೆ. ನಿನ್ನೆ ಕೂಡ ಈಗಾಗಲೇ 5% ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ, ಇವತ್ತು ಕೂಡ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತ ಚಾನ್ಸಸ್ ಇದೆ. ಹಾಗೆ ನೆಕ್ಸ್ಟ್ IRED ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ನಿನ್ನೆ ಅಂತೂ ರಿಸಲ್ಟ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು, ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಅದೇನಂತಂದ್ರೆ ನೀವು ಇಲ್ಲಿ ನೋಡಬಹುದು, ಫಿಲಿಪ್ ಕ್ಯಾಪಿಟಲ್ಸ್ ಈಸ್ 35% ಡೌನ್ ಸೈಡ್ ಆನ್ PSU ಸ್ಟಾಕ್. ಇವರು ಅಂದ್ರೆ ಫಿಲಿಪ್ ಕ್ಯಾಪಿಟಲ್ ಅವರು 35% ಡೌನ್ ಸೈಡ್ ಎಸ್ಟಿಮೇಷನ್ಸ್ ಮಾಡ್ತಿದ್ದಾರೆ. ಕಾರಣ ರೆವಿನ್ಯೂ ಹಾಗೂ ಫ್ಯೂಚರ್ ಔಟ್ಲುಕ್ ಅನ್ನ ಅವರು ಕ್ಯಾಲ್ಕುಲೇಷನ್ ಮಾಡಿ. ಸೊ ಈ ಒಂದು ನ್ಯೂಸ್ ಬಂದಿದೆ, ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಾವು ಈಗಾಗಲೇ ಸಾಕಷ್ಟು ಸಲ ನೋಡಿದೀವಿ, ಹಲವಾರು ಸ್ಟಾಕ್ಗಳಿಗೆ 50%, 40% ಈ ರೀತಿ ಡೌನ್ ಫಾಲ್ ಅನ್ನ ಕೊಟ್ಟಿರುವಂತ ಉದಾಹರಣೆಗಳಿದಾವೆ. ಬೆಸ್ಟ್ ಅಂತಂದ್ರೆ KPIT, ಅದಕ್ಕೂ ಕೂಡ ಇದೇ ರೀತಿ 50% ಬೀಳ್ಬೋದು ಅನ್ನೋಂತ ಟಾರ್ಗೆಟ್ ಅನ್ನ ಕೊಟ್ಟಿದ್ರು, ಸ್ಟಾಕ್ ಬೀಳೇ ಇಲ್ಲ. ಅವರು ಟಾರ್ಗೆಟ್ ಕೊಟ್ಟ ತಕ್ಷಣ ಬೀಳುತ್ತೆ ಅಂತಲ್ಲ, ಅವರು ಒಂದೊಂದು ಕಾರಣಕ್ಕೆ ಒಬ್ಬೊಬ್ಬರು ಬೈ ಸೆಲ್ ರೇಟಿಂಗ್ ಅನ್ನ ಕೊಡ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಬಾರ್ದು. ಬಟ್ ಯಾಕೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ, ಯಾಕೆ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ, ಇದನ್ನ ತಿಳ್ಕೊಳಕ್ಕೆ ಪ್ರಯತ್ನ ಪಡಬೇಕು. ಅವರು ರೆವಿನ್ಯೂ ಮುಂದಿನ ದಿನಗಳಲ್ಲಿ ಇದೇ ಪ್ರಮಾಣದಲ್ಲಿ ಇರೋದಿಲ್ಲ ಅನ್ನುವಂತ ಒಪಿನಿಯನ್ ಮೇಲೆ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಸೆಲ್ ಕೊಟ್ಟರು ಅಂತ ನಾವು ಸೆಲ್ ಮಾಡೋ ಅವಶ್ಯಕತೆ ಇಲ್ಲ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ಹೋಲ್ಡ್ ಮಾಡಬಹುದು ನನ್ನ ಪ್ರಕಾರ. ನೆಕ್ಸ್ಟ್ ಪತಂಜಲಿ ಫುಡ್ಸ್ ಕಂಪನಿ 2 ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಆ ಕಾರಣಕ್ಕಾಗಿ ಸುದ್ದಿಲಿರುತ್ತೆ. ನಿನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ, 4.3%. ಇವತ್ತು ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಿ ಈ ಸಬ್ಸಿಡಿಯರಿ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುತ್ತಾ ಅಂತ ನೋಡ್ಬೋದು. ಇಲ್ಲಿ ಇನ್ಕಾರ್ಪೊರೇಟ್ಸ್ 2 ಓನ್ಲಿ 1 ಸಬ್ಸಿಡಿಯರೀಸ್. ಸೊ ನಂತರ HPL ಎಲೆಕ್ಟ್ರಿಕ್ ಅಂಡ್ ಪವರ್ ಕಂಪನಿ ನ್ಯೂ ಪ್ರಾಡಕ್ಟ್ ಲಾಂಚ್ ಮಾಡಿದೆ, HPL ಫ್ಯಾನ್ಸ್. ಎಸ್ಪೆಷಲಿ ಸಾರ್ಕ್ ಕಂಟ್ರೀಸ್ ಅಲ್ಲಿ ಈ ಪ್ರಾಡಕ್ಟ್ ಲಾಂಚ್ ಮಾಡಿದೆ. ಸಾರ್ಕ್ ಕಂಟ್ರೀಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ, ಸೌತ್ ಏಷ್ಯನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಭಾರತ, ಶ್ರೀಲಂಕಾ, ಈ ಎಲ್ಲ ಸಾರ್ಕ್ ಕಂಟ್ರೀಸ್ ಅಲ್ಲಿ HPL ಫ್ಯಾನ್ಸ್ ಅನ್ನ ಲಾಂಚ್ ಮಾಡಿದೆ. ಆ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿರುತ್ತೆ. ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ. 2000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ, 265%, 5 ಇಯರ್ಸ್ ಅಲ್ಲಿ 447% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಸೊ ಯು ಶೇಪ್ ರಿಕವರಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ, ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನ ಇವತ್ತು ನಿಮ್ಮ ರಡಾರ್ಲಿ ಇಟ್ಕೊಂಡು. ನೆಕ್ಸ್ಟ್ ರ್ಯಾಲಿಸ್ ಇಂಡಿಯಾ, ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ನೆನೆ ಕಂಪನಿ ರೆವಿನ್ಯೂ ಇಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ, ಆದ್ರೆ ಎಬಿಟ್ಟಾ ಪಾಸಿಟಿವ್ ಇದೆ. ಲಾಸ್ಟ್ ಟರ್ಮ್ ಮೋರ್ ದನ್ 60 crores ಲಾಸ್ ಅಲ್ಲಿ ಇದ್ದದ್ದು ಈಗ 6 crore ಪ್ರಾಫಿಟ್ ಗೆ ಬಂದಿದೆ, ಎಬಿಟ್ಟಾ ಬಿಫೋರ್ ಟ್ಯಾಕ್ಸ್ ಅಂಡ್ ಅಡ್ಜಸ್ಟ್ಮೆಂಟ್ಸ್. ನಂತರ ಆಫ್ಟರ್ ಟ್ಯಾಕ್ಸ್ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಲಾಸ್ಟ್ ಟೈಮ್ 69 crore ನೆಟ್ ಲಾಸ್ ಇತ್ತು, ಈ ಸಲ 21 crore ನೆಟ್ ಲಾಸ್ ಇದೆ. ಸೊ ನೋಡಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ರೆವಿನ್ಯೂ ವೈಸ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್, ಎಬಿಟ್ಟಾ ಪಾಸಿಟಿವ್ ಆಗಿದೆ, ನೆಟ್ ಲಾಸ್ ಅಲ್ಲಿ ಕಡಿಮೆ ಆಗಿದೆ. ಸೊ ಈ ರೀತಿ ಇದೆ ಕಂಪನಿಯ ನಂಬರ್ಸ್, ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಟಾಟಾ ಗ್ರೂಪ್ ನ ಕಂಪನಿ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ, 5400 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ, 2.5 ಡಿವಿಡೆಂಡ್ ಅನೌನ್ಸ್ ಮಾಡಿದೆ, 2.5 ರೂಪಾಯಿ. ಹಾಗೆ 1 ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ, 41%, 5 ಇಯರ್ಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ, ಬಟ್ 87-88% ರಿಟರ್ನ್ಸ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಇವತ್ತು ನಿಮ್ಮ ರಡಾರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ನೆಕ್ಸ್ಟ್ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ, ಇವುಗಳಲ್ಲಿ ಮೇನ್ ಆಗಿ ಅಕ್ಷಿತ ಕಾಟನ್ನ ರಿಸಲ್ಟ್ ಇದೆ, ಸೈಯನ್ DLM ರಿಸಲ್ಟ್ ಇದೆ, ICICI ಪ್ರೂ ಇದೆ, M&M ಫೈನಾನ್ಷಿಯಲ್ ಸರ್ವಿಸಸ್ ಇದೆ, MCX ನ ರಿಸಲ್ಟ್ ಇದೆ, ನೆಲ್ಕೋ ಇದೆ, ಹಾಗೆ ಟಾಟಾ ಕನ್ಸ್ಯೂಮರ್, ಟಾಟಾ ಎಲೆಕ್ಸಿ. ಎಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಇದರಲ್ಲಿ ನಮ್ಮ ರಡಾರಲ್ಲಿ ಇರುವಂತವು ಅಂತಂದ್ರೆ ಟಾಟಾ ಎಲೆಕ್ಸಿ ಇದೆ, ಟಾಟಾ ಕನ್ಸ್ಯೂಮರ್ ಇದೆ, ನೆಕ್ಸ್ಟ್ ಅಕ್ಷಿತ ಕಾಟನ್, ಸೈಯನ್ DLM, MCX. ಹಲವಾರು ಸ್ಟಾಕ್ಗಳಿದಾವೆ, ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇವತ್ತಂತ. ಇವುಗಳನ್ನು ಕೂಡ ನಿಮ್ಮ ರಡಾರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ, ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ರಿಸಲ್ಟ್ ಅನೌನ್ಸ್ ಆಗಬಹುದು ಅಂತ ಸಮಯದಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಕಂಡು ಬರುತ್ತೆ. ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು.
ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಜೆ ಎನ್ ಕೆ ಇಂಡಿಯಾ ಐಪಿಒ ಇವತ್ತು ಓಪನ್ ಆಗ್ತಾ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 15 rupees ಇದೆ ಆಸ್ ಆಫ್ ನೌ. ಇವತ್ತು ಮಾರ್ನಿಂಗ್ ಅಪ್ಡೇಟ್ ಆಗಿರುವಂತದ್ದು. ರೇಷ್ಯೋ ಪ್ರೈಸ್ ಬಂದು 415, 430 ಲಿಸ್ಟ್ ಆಗುವ ಸಾಧ್ಯತೆ ಇರುತ್ತೆ. 3.61% ಅಂತ ಒಳ್ಳೆ ಪ್ರೀಮಿಯಂ ಖಂಡಿತ ಇಲ್ಲ ಆಸ್ ಆಫ್ ನೌ. ನೋಡೋಣ ಮುಂದುವರೆದು ಯಾವ ರೀತಿ ಇರುತ್ತೆ ಅಂತ. ಇವತ್ತಿಂದ ಓಪನ್ ಆಗ್ತಾ ಇದೆ. ಬಟ್ ಪ್ರೀಮಿಯಂ ಅಂತೂ ಚೆನ್ನಾಗಿಲ್ಲ. ನಮ್ಮ ಟಾರ್ಗೆಟ್ ಅಟ್ಲೀಸ್ಟ್ 25% ಇರುತ್ತೆ, ಬಟ್ ಬಿಲೋ 25 ಇದೆ. ಬಟ್ ನೋಡೋಣ, ಯಾಕಂದ್ರೆ ಟೈಮ್ ಇರುತ್ತೆ, ನಾಳೆ ನಾಡಿದ್ದು ಎಷ್ಟಿರುತ್ತೆ, ಏನಾದರೂ ಇಂಪ್ರೂವ್ ಆಗುತ್ತಾ ಅದೆಲ್ಲನೂ ಕೂಡ ನೋಡೋಣ. ನೆಕ್ಸ್ಟ್ ಡೌ ಜೋನ್ಸ್ ಕಡೆ ಬಂದ್ರೆ ಡೌ ಜೋನ್ಸ್ ಸದ್ಯದ ಮಟ್ಟಿಗೆ ನೆಗೆಟಿವ್ ಅಲ್ಲಿದೆ. ಆಲ್ಮೋಸ್ಟ್ ಫ್ಲಾಟ್ ಆಗಿ ಓಪನ್ ಆಯಿತು. ಫ್ಲಾಟ್ ಆಗಿ ಓಪನ್ ಆಗಿ ಸದ್ಯದ ಮಟ್ಟಿಗೆ 63 points ಡೌನ್ ಅಲ್ಲಿದೆ ನೋಡಬಹುದು. ಈಗಾಗಲೇ 8 points ಪಾಸಿಟಿವ್ ಆಯಿತು. ಇದೇ ರೀತಿ ಫ್ಲಾಟ್ ಇದ್ರೆ ಮಾರ್ಕೆಟ್ ಕೂಡ ಫ್ಲಾಟ್ ಆಗಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ. ನಂತರ ಬರುವಂತ ಅಪ್ಡೇಟ್ಸ್ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆಸ್ ಆಫ್ ನೌ ಫ್ಲಾಟ್ ಇದೆ, ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ. ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬರಲಿ ಅಂತ. ಯಾಕೆಂದ್ರೆ ಕ್ರೂಡ್ ಆಯಿಲ್ ಅಲ್ಲಿ ಏನು ಅಂತ ನೆಗೆಟಿವ್ ನ್ಯೂಸ್ ಇಲ್ಲ, ಹಾಗಾಗಿ ಫ್ಲಾಟ್ ಆಗಿ ಓಪನ್ ಆಗ್ಬೋದು, ನಂತರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ್ರೂ ಆಗ್ಬೋದು. ಬಟ್ ಓಪ್ ಇಟ್ಕೊಳ್ಳೋಣ ಇವತ್ತು ಕೂಡ ನೆನೆ ರೀತಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.